ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ನೀವು ನರೇಂದ್ರ ಮೋದಿಗೆ ವೋಟ್ ಹಾಕ್ತೀರಿ, ಸಮಸ್ಯೆ ಬಗೆಹರಿಸಲು ನಮ್ಮ ಹತ್ರ ಬರ್ತೀರಾ, ನಿಮ್ಗೆಲ್ಲ ಮರ್ಯಾದೆ ಕೊಡ್ಬೇಕಾ, ಲಾಠಿ ಚಾರ್ಜ್ ಮಾಡಿಸ್ಬೇಕಾ ಎಂದು ಸಿಎಂ ಕಿಡಿಕಾರಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಕರಿಗುಡ್ಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಗ್ರಾಮ ವಾಸ್ತವ್ಯಕ್ಕಾಗಿ ತೆರಳುತ್ತಿದ್ದ ವೇಳೆ ತಾವು ಪ್ರಯಾಣಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಅನ್ನು ತಡೆದು ವೈಟಿಪಿಎಸ್ ಸಿಬ್ಬಂದಿ ವಿರುದ್ಧ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೆಂಡಾಮಂಡಲರಾದ ಘಟನೆ ನಡೆದಿದೆ. ಕರಿಗುಡ್ಡ ಗ್ರಾಮಕ್ಕೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪ್ರಯಾಣಿಸುತ್ತಿದ್ದ ವೇಳೆ ಮಾರ್ಗ ಮಧ್ಯೆ ಬಸ್ ತಡೆದು ವೈಟಿಪಿಎಸ್ ಸಿಬ್ಬಂದಿ ಘೇರಾವ್ ಹಾಕಿ ತಮ್ಮ ಸಮಸ್ಯೆ ತೋಡಿಕೊಳ್ಳಲು ಮುಂದಾಗಿದ್ದಾರೆ. ಈ ವೇಳೆ ವೈಟಿಪಿಎಸ್ ಸಿಬ್ಬಂದಿ ವರ್ತನೆಗೆ ಗರಂ ಆದ ಎಚ್ಡಿ ಕುಮಾರಸ್ವಾಮಿ, ನೀವು ನರೇಂದ್ರ ಮೋದಿಗೆ ವೋಟ್ ಹಾಕ್ತೀರಿ, ಸಮಸ್ಯೆ ಬಗೆಹರಿಸಲು ನಮ್ಮ ಹತ್ರ ಬರ್ತೀರಾ, ನಿಮಗೆಲ್ಲ ಮರ್ಯಾದೆ ಕೊಡ್ಬೇಕಾ, ಲಾಠಿ ಚಾರ್ಜ್ ಮಾಡಿಸ್ಬೇಕಾ ಎಂದು ಕಿಡಿಕಾರಿದ್ದಾರೆ. ಈ ನಡುವೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಬಸ್ನಿಂದ ಕೆಳಗಿಳಿಯಲು ಮುಂದಾದಾಗ ಸಚಿವ ವೆಂಕಟರಾವ್, ಸಚಿವ ನಾಡಗೌಡ ಅವರು ತಡೆದರು. ಅಣ್ಣ, ನಾನು ಇಳಿಯುತ್ತೇನೆ, ನೀವು ಕುಳಿತುಕೊಳ್ಳಿ ಎಂದು ಸಮಾಧಾನ ಪಡಿಸಿದರು. ಪ್ರತಿಭಟನಾಕಾರರ ಮೇಲೆ ಸಿಎಂ ಕೆಂಡಮಂಡಲ, ಕೂಡಲೇ ಸಿಎಂ ಕ್ಷಮೆ ಯಾಚಿಸಲಿ ಎಂದು ಈಶ್ವರಪ್ಪ ಗರಂ. ಬಸ್ ತಡೆದು ಗೇರಾವ್ ಹಾಕಿದ ವೈಟಿಪಿಎಸ್ ಸಿಬ್ಬಂದಿ ಮೇಲೆ ಆಕ್ರೋಶ ಹೊರಹಾಕಿದ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿರುವ ಕೆಎಸ್ ಈಶ್ವರಪ್ಪ ಜನರ ಬಳಿ ಸಿಎಂ ಎಚ್ಡಿ ಕೆ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದ್ದಾರೆ. ಶಿವಮೊಗ್ಗದಲ್ಲಿ ಈ ಕುರಿತು ಮಾತನಾಡಿದ ಕೆಎಸ್ ಈಶ್ವರಪ್ಪ, ಸಿಎಂ ಸರ್ವಾಧಿಕಾರಿ ಧೋರಣೆಯನ್ನ ಖಂಡಿಸುತ್ತೇವೆ, ನಿಖಿಲ್ ಸೋಲಿನ ಹತಾಶೆಯಿಂದ ಈ ರೀತಿ ಸಿಟ್ಟನ್ನ ಹೊರಹಾಕಿದ್ದಾರೆ, ಹೀಗಾಗಿ ಸಿಎಂ ಜನ ಬಳಿ ಬಂದು ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು. ಹೈದರಾಬಾದ್ ಕರ್ನಾಟಕದ ಭಾಗಕ್ಕೆ ಹಿರಿಮೆ ತಂದುಕೊಡುವಂತಹ ಪ್ರಯತ್ನಕ್ಕೆ ಮೆಚ್ಚುಗೆ. ಎಸ್ಎಸ್ವಿ ಟಿವಿ ಮತ್ತು ಜೈವಿಮ್ ಟಿವಿ ಸಂಸ್ಥಾಪಕ ಶಂಕರ್ ಕೋಡ್ಲಾ ಅವರಿಗೆ ಸನ್ಮಾನಿಸಲಾಯಿತು. ಕಲಬುರಗಿಯ ಕೃಷಿ ಸಂಘದ ಅಧ್ಯಕ್ಷರಾದ ದಂಗಾಪುರ್ ಗೌಡ್ರು ಮತ್ತು ಪರಿವಾರದವರು ಶಂಕರ್ ಕೋಡ್ಲಾ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದ ಕಾರಣ ಕಲಬುರಗಿ ಜಿಲ್ಲೆ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶದಲ್ಲಿ ಕಾಲಜ್ಞಾನ ಚಲನಚಿತ್ರೀಕರಣ ಮಾಡಲು ಆರಂಭಿಸಿರುವುದರಿಂದ ಕಲಬುರಗಿ ಜಿಲ್ಲೆಗೆ ಬಹಳ ಹಿರಿಮೆ ತಂದಿದೆ. ಈ ಸನ್ಮಾನ ಸಮಾರಂಭದಲ್ಲಿ ರೋಟರಿ ಕ್ಲಬ್ನ ಅಧ್ಯಕ್ಷರು ಸಂಧ್ಯಾ ರಾಜ್, ಹಿರಿಯ ನಾಗರಿಕರ ಅಧ್ಯಕ್ಷರಾದ ಸುವರ್ಣ ಹಿರಾಪುರ್, ಬಸವಣ್ಣ ಸಿಂಗೆ, ಹಿರಿಯ ನ್ಯಾಯವಾದಿಗಳು, ಶಿಕ್ಷಣ ಇಲಾಖೆಯ ನಿವೃತ್ತ ಅಧಿಕಾರಿ ಸುಳ್ಳದ್, ಶಿವರಾಜ್ ಪಾಟೀಲ್ ಹಾಗೂ ಘಂಟೋಜಿ, ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ಸ್ಥಾನ ವಹಿಸಿದ ಭವಾನಿ ಸಿಂಗ್ ಮತ್ತು ಬಾಬುರಾವ್ ಯಡ್ರಾಮಿ ಇನ್ನಿತರ ಕೃಷಿ ಸಮಾಜದ ಎಲ್ಲ ಪದಾಧಿಕಾರಿಗಳು ಈ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿದರು. ಸನ್ಮಾನ್ಯ ಶಂಕರ್ ಕೋಳರು ಹುಟ್ಟು ಹೋರಾಟಗಾರರು, ಹಿರಿಯ ಪತ್ರಕರ್ತರು ಮತ್ತು ನನ್ನ ಒಡನಾಟಿ ರಾಜಕೀಯದಲ್ಲಿ ಇದ್ದಂಥವ್ರು. ಇವರು ಒಂದು ಗುಲ್ಬರ್ಗಾದವರಾಗಿ ಇಂಥ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಎಸ್ ಎಸ್ ಟಿ ವಿ ಮಾಡಿದರು, ಕಣ ಮಾತ್ರ, ಮತ್ತು ಈಗ ಕಾಲಜ್ಞಾನ ಅಂತಕ್ಕಂಥ ಒಂದು ಚಲನಚಿತ್ರವನ್ನು ಸಹ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಇಂಥವ್ರನ್ನ ಗೌರವಿಸೋದ್ರಿಂದ ನಮ್ಮಷ್ಟೇ ನಾವು ಗೌರವ ಹೆಚ್ಕೊಂಡಂಗೆ ಆಗ್ತದೆ ಅಂತ ಆ ದೃಷ್ಟಿಯಿಂದ ನಾನು ನನ್ನದೇ ಆದಂಥ ಒಂದು ಕೆಲವೇ ಸಮಯದಲ್ಲಿ ಮಾರ್ನಿಂಗ್ ಮುಂಜಾನೆ ಮಾತಾಡಿದೆ. ಭವಾನಿ ಸಿಂಗ್ ಅವರೊಂದೇ ದಯ ಮಾಡಿ ಅಧ್ಯಕ್ಷರಿಗೆ ಬರಬೇಕಂದೆ. ಬಾಬುರಾವ್ ಬಂದರು, ಎಲ್ಲ ಹಿರಿಯರು ಬಂದರು. ಏನಂದ್ರಪ್ಪ ಅಂತಂದರೆ, ಉದ್ದೇಶ ಸನ್ಮಾನಗಳು ಭಾಳಷ್ಟು ಆಗ್ತವೆ, ಮಾಡ್ಕೊಳ್ಳೋರು ಭಾಳ ಅದ, ಕಾಯಿ ಹೊಡೆ ತಗೊಂಡು ವೆರಿ ಗುಡ್. ಆದರೆ ಇದೊಂದು ವಿಶೇಷವಾದಂಥ ಸನ್ಮಾನ. ಪತ್ರಕರ್ತರು, ಬಾಬುರವರು ಪತ್ರಕರ್ತರು, ಇವರು ಸಂಘದ ಅಧ್ಯಕ್ಷರು. ಪತ್ರಕರ್ತರು ಹೆಂಗಂತಂದರೆ, ಈ ದೇಶದ ಅಥವಾ ಸಮಾಜದ ಬದಲಾವಣೆಯನ್ನು, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬದಲಾವಣೆಯನ್ನು ಪತ್ರಕರ್ತರಿಂದ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಅವರು ಸಮಾಜದ ತಿತ್ತು ತಿತ್ತತಕ್ಕಂಥ ಕೆಲಸ ಮಾಡ್ತಾರೆ. ಅಂಥ ವ್ಯಕ್ತಿ ಇವತ್ತು ಅದಕ್ಕೆ ಅವರೇ ಗೊತ್ತಲ್ಲ ಏನು ಮಾಡ್ತಾರಂದ್ರೆ, ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು. ಅವ್ರಿಗೆ ಸ್ಟುಡಿಯೋಕ್ಕೆ ಹೋಗಿದ್ದೆ ನಾನು, ಭಾಳಷ್ಟು ಕಷ್ಟ ಇದೆ, ನೋಡೋರು ಭಾಳ ಚೆಂದಿದೆ. ಅವ್ರು ಮಾಡಬೇಕಂದ್ರೆ ಎಷ್ಟೆಷ್ಟು ಆರ್ಥಿಕವಾಗಿ ತೊಂದರೆ ಬರ್ತದೆ,
ಗೌಡ್ರೆ ನಾನು ಯಾವುದೋ ಒಂದು ಇದು ಮಾಡ್ತಾಯಿದ್ದೀನಿ, ಲಾ ಕಾಲೇಜಲ್ಲಿ ಕೋರ್ಟ್ ಹ್ಯಾಲ್ ಕೊಡ್ಸಿರಿ ಅಂತ ನಾನು ಫೋನ್ ಮಾಡಿದೆ. ನಾನು ಎಚ್ ಕೆ ಎಸ್ ಪಿಟಿ ಮೆಂಬರ್ ಇರೋದ್ರಿಂದ ಅದು ಹೇಳಿದೆ. ಅಲ್ಲಿ ಶೂಟಿಂಗ್ ಆಯ್ತು, ಅದರಿಂದ ನನಗೆ ಗೊತ್ತಾಯ್ತು, ಅದರಿಂದ ನನಗೆ ಗೊತ್ತೇ ಆಗ್ತಿರಲಿಲ್ಲ. ಆದ್ದರಿಂದ ಇವತ್ತು ಯಾಕೆ ಇದು ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ಇವತ್ತು ನಿಮ್ಮೆಲ್ಲರ ಪರವಾಗಿ, ಗಂಗಾಪುರ ಪರಿವಾರ ಪರವಾಗಿ, ಅಂದರೆ ಗಂಗಾಪುರ ಪರಿವಾರ ಅಂದರೆ ಏನು ಅಣ್ಣ ತಮ್ಮ ಅಲ್ಲ, ನೀವೇ ನಮ್ಮ ಅಣ್ಣ ತಮ್ಮರು, ಎಲ್ಲ ಸಂಬಂಧಿಕರು, ಎಲ್ಲ ನೀವೆಲ್ಲ ಶಕ್ತಿ ನಿಮ್ಮ ಪರವಾಗಿ ನಿರ್ಧಾರ ತಗೊಂಡಿರಿ. ಕಾಲ ಜ್ಞಾನ ಒಳ್ಳೆ ಟೈಟ್ಲ್ ಇದೆ. ಬೇರೆ ಬೇರೆ ದುಡ್ಡು ಸಂಪಾದನೆ ಮಾಡೋದೆಲ್ಲ ಯಾವ್ಯಾವ ಫೀಲ್ ಮಾಡ್ತಾರೆ, ಆ ಕೈ ಹಕ್ಕಿಲ್ಲ. ನನ್ನೊಂದು ವಿನಂತಿ ಇದೆ, ನಮ್ಮ ರೈತರು, ಅನೇಕ ರೈತರು ಭಾಳ ಸಾಧನೆಯಿಂದ ಮುಂದುವರೆದಿದ್ದಾರೆ, ಹೆಚ್ಚು ಪಂಡಿತರಾಗಿದ್ದಾರೆ, ಕಷ್ಟ ಭೋಗಿಸಿ ವ್ಯವಸಾಯ ಮಾಡ್ತಾಯಿದ್ದಾರೆ, ದೇಶ ಅನ್ನ ಕೊಡ್ತಾರೆ. ಅಂಥ ಒಂದು ಪ್ರಗತಿಪರ ರೈತಂದ ಒಂದು ಸೀರಿಯಲ್ ಮಾಡೋದು, ಅವನು ಬುಟ್ಟು ಹಿಡಿದು ಅವನೇನೇನು ಹೇಳ್ತಾಕೆ ಬಂದ ಅಂದ್ರೆ ಬೇರೆಯವರಿಗೆ ಅದು ಮಾರ್ಗದರ್ಶನ ಆಗಲಿ ಅಂತ ಅವರಿಂದ ಬೇರೆಯವರು ನೋಡ್ಕೊಂಡು ನಾನು ರೈತ ಯಾಕೆ ಮುಂದೆ ಬರಬಾರ್ದು ಅಂತಕ್ಕಂಥ ಮನೆ ಬರ್ತದೆ. ಅದೇ ನಾನು ಸೀರಿಯಲ್ ಮಾಡಿದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ನೂರಾರು ಜನ ಕೃಷಿ ಪಟ್ಟಿದ್ದಾರೆ. ಶರಾವತಿ ಬಳಿಕ ಅಘನಾಶಿನಿ ನೀರಿನ ಮೇಲೆ ಬಿತ್ತು ಕಣ್ಣು, ಸದ್ದಿಲ್ಲದೆ ಮತ್ತೊಂದು ಯೋಜನೆಗೆ ಪ್ಲಾನ್. ರಾಜಧಾನಿ ಬೆಂಗಳೂರಿಗೆ ಶರಾವತಿ ನದಿ ನೀರು ನೀಡುವ ಪ್ರಸ್ತಾವಿತ ಯೋಜನೆಗೆ ಪರವಿರೋಧದ ಚರ್ಚೆ ನಡೆದಿರುವಾಗಲೇ ಬೆಂಗಳೂರು ಸೇರಿದಂತೆ ಬಯಲು ಸೀಮೆಯ 5-6 ಜಿಲ್ಲೆಗಳಿಗೆ ಅಘನಾಶಿನಿ ನದಿ ನೀರನ್ನು ಹರಿಸಲು ಸದ್ದಿಲ್ಲದೆ ಮತ್ತೊಂದು ಯೋಜನೆ ಸಿದ್ಧಗೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗಿರುವ ಅಘನಾಶಿನಿ ನದಿ ನೀರನ್ನು ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಮೂಲಕ ಬೆಂಗಳೂರಿಗೆ ಹರಿಸುವುದು ಯೋಜನೆಯ ಉದ್ದೇಶ. ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿಯ ಶಂಕರಹೊಂಡದಲ್ಲಿ ಉಗಮವಾಗಿ ಪಶ್ಚಿಮ ಮುಖವಾಗಿ ಹರಿಯುವ ಈ ನದಿ ಕುಮಟಾ ತಾಲೂಕಿನ ಅಘನಾಶಿನಿ ಎಂಬ ಗ್ರಾಮದ ಬಳಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಭೌಗೋಳಿಕವಾಗಿ ಅತಿ ಕಡಿಮೆ ಅಂದರೆ 1895 ಚದುರ ಕಿಲೋಮೀಟರ್ ಜಲಾಶಯನ ಪ್ರದೇಶ ಹೊಂದಿದ್ದು ಮಳೆಗಾಲದಲ್ಲಿ 100-120 ಟಿಎಂಸಿ ಅಡಿ ನೀರು ಸಮುದ್ರಕ್ಕೆ ಸೇರುತ್ತದೆ. ಇದರಲ್ಲಿ ಕೇವಲ 50 ಟಿಎಂಸಿ ಅಡಿ ನೀರನ್ನು ಬಳಕೆ ಮಾಡಲಾಗುತ್ತದೆ. ಇದೇ ನದಿಗೆ ಹೇಮಾಗ್ನಿ ಪ್ರದೇಶದಲ್ಲಿ ಜಲಾಶಯ ನಿರ್ಮಿಸಿ 50 ಟಿಎಂಸಿ ನೀರು ಬಳಕೆ ಮಾಡುವ ಜಲವಿದ್ಯುತ್ ಯೋಜನೆ ರೂಪಿಸಲಾಗಿತ್ತು. ಆದರೆ ಕೆಲ ಕಾರಣಗಳಿಂದ ಆ ಯೋಜನೆ ಸ್ಥಗಿತಗೊಂಡಿತ್ತು. ಭೌಗೋಳಿಕವಾಗಿ ಹೇಮಾಗ್ನಿ ಜಲಾಶಯದ ಸ್ಥಳ ಟೋಫೋಶೀಟ್ ಪ್ರಕಾರ 470 ಮೀಟರ್ ಸಮುದ್ರ ಮಟ್ಟದಿಂದ ಮೇಲಿದೆ. ಹೀಗಾಗಿ ಇಲ್ಲಿಂದ ಪೈಪ್ಲೈನ್ ಮೂಲಕ ಲಿಫ್ಟ್ ಮಾಡಿ ರಾಜಧಾನಿ ಬೆಂಗಳೂರಿಗೆ ಕುಡಿಯುವ ನೀರು ನೀಡಲು ಯೋಜನೆ ಸಿದ್ಧವಾಗಿದೆ. ಯೋಜನೆಯ ಮೂಲಕ ಸಮಗ್ರ ರಾಯಚೂರು ಜಿಲ್ಲೆಗೆ ಕುಡಿಯುವ ನೀರು ಪೂರೈಕೆಗೆ ಸಿಎಂ ಭರವಸೆ. ಜಲಧಾರೆ ಯೋಜನೆಯ ಮೂಲಕ ಸಮಗ್ರ ರಾಯಚೂರು ಜಿಲ್ಲೆಗೆ ಕುಡಿಯುವ ನೀರು ಒದಗಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದ್ದು ಅದನ್ನು ಶೀಘ್ರ ಅನುಮೋದನೆ ನೀಡುವುದರ ಮೂಲಕ ಇಡೀ ಜಿಲ್ಲೆಗೆ ನೀರು ಒದಗಿಸಲಾಗುವುದು ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮಾನವಿ ತಾಲೂಕಿನ ಕರೆಗುಡ್ಡದಲ್ಲಿ ಜನತಾ ದರ್ಶನ ಗ್ರಾಮ ವಾಸ್ತವ್ಯ ಹಾಗೂ ಮಾನವಿ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ರೈಲಿನ ಮೂಲಕ ಬೆಂಗಳೂರಿನಿಂದ ಆಗಮಿಸಿ ರಾಯಚೂರು ಅತಿಥಿ ಗೃಹದಲ್ಲಿ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಬುಧವಾರ
ಬೆಳಿಗ್ಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಬರಗಾಲಕ್ಕೆ ಸಂಬಂಧಿಸಿದಂತೆ ಹಾಗೂ ಅದರ ನಿರ್ವಹಣೆಗೆ ಸಂಬಂಧಿಸಿದಂತೆ ಚರ್ಚಿಸಿದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಿ, ಎಲ್ಲಿಯೂ ನೀರಿನ ಸಮಸ್ಯೆ ಉದ್ಭವಿಸದಂತೆ ನೋಡಿಕೊಳ್ಳಿ ಎಂದು ಡಿಸಿ ಶರತ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ನಳಿನಿ ಅತುಲ್ ಅವರಿಗೆ ಖಡಕ್ ಆಗಿ ಸೂಚನೆ ನೀಡಿದರು. ಬರಗಾಲದ ಸಮರ್ಪಕ ನಿರ್ವಹಣೆಗೆ ಸಂಬಂಧಿಸಿದಂತೆ ಹಣಕಾಸಿನ ಕೊರತೆ ಇಲ್ಲ ಎಂದು ಡಿಸಿ ಶರತ್ ಅವರು ಸಿಎಂ ಅವರಿಗೆ ತಿಳಿಸಿದರು. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ನಟೋರಿಯಸ್ ರೌಡಿ ಶೀಟರ್ನನ್ನು ಬಂಧಿಸುವಲ್ಲಿ ಯಶಸ್ವಿ. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನೆಟೋರಿಯಸ್ ರೌಡಿ ಶಿಟ್ಟರ್ನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಜಯ್ ಬೀಜವಾಡ ಹಾಗೂ ಸಹಚರನನ್ನು ಬಂಧಿತ ರೌಡಿ ಶಿಟ್ಟರ್ ಎಂದು ಗುರುತಿಸಲಾಗಿದೆ. ರೌಡಿಯೊಬ್ಬನ ಹತ್ಯೆಗೆ ಹೊಂಚು ಹಾಕಿ ಕೂತಿದರು ಎನ್ನಲಾಗಿತ್ತು. ವಿಜಯ್ ಬೀಜವಾಡ ಹಾಗೂ ನಾಲ್ವರು ಸಹಚರರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಿನಲ್ಲಿ 3 ತಲ್ವಾರ್ ಸೇರಿ ವಿವಿಧ ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಶಾಂತಿ ಭಂಗ ಅಕ್ರಮ ಚಟುವಟಿಕೆ ಹಿನ್ನೆಲೆಯಲ್ಲಿ ವಿಜಯ್ ಬೀಜವಾಡನನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿತ್ತು. ಗಡಿಪಾರು ಆದೇಶವಿದ್ದರೂ ಹುಬ್ಬಳ್ಳಿ ನಗರದಲ್ಲಿ ರಾಜಾರೋಷವಾಗಿ ಓಡಾಡುತ್ತಿದ್ದ ರೌಡಿ ಶೀಟರ್ ರಹೀಂ ವೇಪಾರಿ ಹತ್ಯೆಗೆ ಹೊಂಚು ಹಾಕಿ ಕುಳಿತಿದ್ದ ಎಂದು ಆಪಾದನೆಗಳು ಕೇಳಿಬಂದಿವೆ. ಖಚಿತ ಮಾಹಿತಿ ಆಧಾರದ ಮೇಲೆ ವಿಜಯ್ ಬೀಜವಾಡ್, ಗೌರೀಶ್ ಕೋರಿಶೆಟ್ಟರ್ ಸೇರಿ 4 ಬಂಧಿಸಲಾಗಿದೆ. ಅಲ್ಪಸಂಖ್ಯಾತ ಮತ್ತು ದಲಿತರ ಮೇಲಿನ ದೌರ್ಜನ್ಯ ಖಂಡಿಸಿ ಎಸ್ಡಿಪಿಐನಿಂದ ಪ್ರತಿಭಟಿಸಲಾಯಿತು. ಅಲ್ಪಸಂಖ್ಯಾತರ ಮತ್ತು ದಲಿತರ ಮೇಲಿನ ನಿರಂತರ ದೌರ್ಜನ್ಯವನ್ನು ಖಂಡಿಸಿ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ನಗರದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ರಾಜ್ಯದಲ್ಲಿ ನಿರಂತರವಾಗಿ ಅಲ್ಪಸಂಖ್ಯಾತರು ದಲಿತರ ಮೇಲೆ ಹಲ್ಲೆಗಳಾಗುತ್ತಿದ್ದನ್ನು ಖಂಡಿಸಿ ಘೋಷಣೆ ಕೂಗಿದ ಅವರು, ನಿರಂತರ ದೌರ್ಜನ್ಯಗಳನ್ನು ನೋಡಿದರೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಯಾವುದೇ ರಕ್ಷಣೆ ಇಲ್ಲದಂತಾಗಿದೆ. ಕೂಡಲೇ ರಾಜ್ಯದ ನಾನಾ ಕಡೆಗಳಲ್ಲಿ ಸಂಬಂಧಿಸಿದ ಅಲ್ಪಸಂಖ್ಯಾತರ ಮತ್ತು ದಲಿತರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಹಲ್ಲೆಗೆ ಒಳಗಾದವರಿಗೆ ನ್ಯಾಯ ಒದಗಿಸಬೇಕು. ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಲು ಜಾತಿ ಧರ್ಮ ಮತ್ತು ಭಾಷೆಯ ಹೆಸರಿನಲ್ಲಿ ಅಪನಂಬಿಕೆ ಹೋಗಲಾಡಿಸಲು ಸರ್ಕಾರ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಲಕ್ಕರ್, ಉಪಾಧ್ಯಕ್ಷ ಸಮೀರ್ ಬೆಟಗೇರಿ, ಇಸ್ರಾದ್ ಅಹಮದ್ ರಿತ್ತಿ, ಅಬ್ದುಲ್ಲಾ ಕುಂಬ್ಳೂರ್, ಹಮೀದ್ ಬೆಂಗಾಲಿ, ರಫೀಕ್ ಬಿಸ್ತಿ ಸೇರಿದಂತೆ 100 ಕಾರ್ಯಕರ್ತರು ಇದ್ದರು. ಎಚ್ಡಿ ಕುಮಾರಸ್ವಾಮಿ ಮಾರ್ಗ ಮಧ್ಯದಲ್ಲಿ ಅಹವಾಲು ಸ್ವೀಕರಿಸಿದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕರಿಗುಡ್ಡ ಗ್ರಾಮಕ್ಕೆ ರಾಯಚೂರಿನಿಂದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ತೆರಳುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಿದರು. ಕರಿಗುಡ್ಡ ಗ್ರಾಮಕ್ಕೆ ತೆರಳುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸಾರ್ವಜನಿಕರ ಬಳಿ ಮನವಿ ಸ್ವೀಕರಿಸಿದರು. ಮಾನ್ವಿ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಜನರ ಬಳಿ ಅಹವಾಲುಗಳನ್ನು ಸ್ವೀಕರಿಸಿದರು. ಇದೇ ವೇಳೆ ವೈಟಿಪಿಎಸ್ ಸಿಬ್ಬಂದಿಗಳು ತಮ್ಮ ಸಮಸ್ಯೆಗಳ ಬಗ್ಗೆ ಸಿಎಂಗೆ ಮನವಿ ಸಲ್ಲಿಸಿದರು. ಕಾರ್ಗೆ ಸ್ಕ್ರಾಚ್ ಆಯ್ತು ಅಂತ ರಾಡ್ನಿಂದ ಮಾರಣಾಂತಿಕ ಹಲ್ಲೆ, ನಡು ರಸ್ತೆಯಲ್ಲಿ ರೌಡಿ ಬೇಬಿಯ ಗುಂಡಾಗಿರಿ. ನನ್ ಕಾರ್ಗೆ ಡ್ಯಾಮೇಜ್ ಮಾಡ್ತೀಯ, ನೋಡ್ಕೊಂಡು ಕಾರ್ ಓಡ್ಸಕ್ಕೆ ಆಗಲ್ವಾ ಅಂತ ರಾಡ್ನಿಂದ ಯುವತಿ ಓರ್ವಳು ಮತ್ತೋರ್ವ ಕಾರ್ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಛತ್ತೀಸ್ಗಢದಲ್ಲಿ ನಡೆದಿದೆ. ಛತ್ತೀಸ್ಗಢದ ಟ್ರಿಬ್ಯೂನ್ ಸರ್ಕಲ್ ಬಳಿ 2 ಕಾರುಗಳು ಪರಸ್ಪರ ಗುದ್ದಿಕೊಂಡು ಯುವತಿ ಚಲಾಯಿಸುತ್ತಿದ್ದ ಕಾರಿಗೆ ಡ್ಯಾಮೇಜ್ ಆಗಿದೆ ಎನ್ನಲಾಗಿತ್ತು. ಇದಕ್ಕೆ ಕುಪಿತಳಾದ ಯುವತಿಯು ಕಾರ್ ಚಾಲಕನನ್ನು ರಾಡ್ನಿಂದ ಇಗ್ಗಾಮುಗ್ಗ ಥಳಿಸಿದ್ದಾಳೆ. ನಡು ರಸ್ತೆಯಲ್ಲಿಯೇ ಗುಂಡಾ ವರ್ತನೆ ತೋರಿದ ರೌಡಿ ಬೇಬಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮನೆ ಕೆಲಸಗಾರರನ್ನು ಕಾರ್ಮಿಕ
ಕಾರ್ಮಿಕರೆಂದು ಗುರುತಿಸಿ ಮನೆ ಕೆಲಸಗಾರರಿಗಾಗಿ ಸಮಗ್ರ ಕಾನೂನು ತರಬೇಕೆಂದು ಕಲಬುರಗಿಯಲ್ಲಿ ಕರ್ನಾಟಕ ಗೃಹ ಕಾರ್ಮಿಕರ ಒಕ್ಕೂಟ ಆಗ್ರಹಿಸಿದೆ. ರಾಜ್ಯದಲ್ಲಿ ಮನೆ ಕೆಲಸಗಾರರಿಗೆ ಕಲ್ಯಾಣ ಮಂಡಳಿಯನ್ನು ಪ್ರಾರಂಭಿಸುವುದು ಮತ್ತು ಕೆಲಸದ ಅವಧಿಯನ್ನು ನಿಯಂತ್ರಿಸಬೇಕು, ಅವರಿಗೆ ಸಾಮಾಜಿಕ ಭದ್ರತೆ ಒದಗಿಸಬೇಕು ಹಾಗೂ ಮನೆ ಕೆಲಸಗಾರರಿಗೆ ಸ್ಮಾರ್ಟ್ ಕಾರ್ಡ್ ನೀಡುವ ವ್ಯವಸ್ಥೆ ಆಗಬೇಕು ಎಂದು ಗೃಹ ಕಾರ್ಮಿಕ ಒಕ್ಕೂಟ ಆಗ್ರಹಿಸಿದೆ. ಹಾಗೂ ಸಾಮಾಜಿಕ ಭದ್ರತೆ ಮತ್ತು ನಿಯಂತ್ರಣವನ್ನು ಹೊರಗೆ ತರುವುದು, ವೆಲ್ಫೇರ್ ಸ್ಕೀಮ್ಸ್ ಅವರಿಗೆ ತಕ್ಕಂತೆ ಭಾರತ ಸರ್ಕಾರವು ಮಾಡಬೇಕೆಂದು ನಮ್ಮ ಕೋರಿಕೆ ಆಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಗೃಹ ಕಾರ್ಮಿಕರ ಒಕ್ಕೂಟ ಕಲಬುರಗಿ ದಿನಾಂಕ 28 June 2019 ಶುಕ್ರವಾರ ಸಮಯ 2 ಗಂಟೆಗೆ ಕನ್ನಡ ಭವನದಲ್ಲಿ ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ. ಈ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನಾಚರಣೆ ಎಂದು ನಾವು ಆಚರಿಸ್ತೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಕಾರ್ಮಿಕರ ಇಲಾಖೆಯಿಂದ ಬಂದಂತಹ ಇತ್ತೀಚೆಗೆ ಒಂದು ಹೊರಗಡೆ ಬಂದಂತಹ ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಯೋಜನೆಯಡಿಯಲ್ಲಿ ಸ್ಮಾರ್ಟ್ ಕಾರ್ಡನ್ನು ಕಾರ್ಮಿಕರ ಇಲಾಖೆಯಿಂದ ವಿತರಣೆ ಮಾಡಲಾಗುವುದು. ಅದೇ ರೀತಿ ಗೃಹ ಕಾರ್ಮಿಕರ ಮಕ್ಕಳಿಗೆ ಕಲಬುರಗಿಯ ಇಂದಿರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ ತರಬೇತಿ ಕೇಂದ್ರದಿಂದ ಉಚಿತ ತರಬೇತಿ ಶಿಬಿರ. ಕಲಬುರಗಿಯ ಕರುಣೇಶ್ವರದ ಇಂದಿರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ ವತಿಯಿಂದ ಬ್ಯಾಂಕಿಂಗ್ ಪರೀಕ್ಷೆಗೆ ಒಂದು ವಾರ ಉಚಿತ ತರಬೇತಿ ಶಿಬಿರ ಆಯೋಜಿಸಿದೆ. June 28 ಒಂದು ವಾರದವರೆಗೂ ಬ್ಯಾಂಕಿಂಗ್ ಪರೀಕ್ಷೆ ಬಗ್ಗೆ ಉಚಿತ ತರಬೇತಿ ನೀಡಲಾಗುತ್ತದೆ, ಅಲ್ಲದೆ ಉಚಿತ ನೋಟ್ಸ್ ಕೂಡ ನೀಡಲಾಗುತ್ತದೆ ಎಂದು ಸಂಸ್ಥೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8453004447 ಮತ್ತು 9343773747. ಎಲ್ಲ ಥರದ ಉದ್ಯೋಗದ ಮಾಹಿತಿ ಸಿಗುತ್ತದೆ. ಆಮೇಲೆ ಈ ಬ್ಯಾಂಕ್ ಕ್ಲಿಯರಿಕಲ್ ಮತ್ತು ಬ್ಯಾಂಕ್ ಆಫೀಸರ್ ನೇಮಕಾತಿ ಯಾರು ಅಪ್ಲೈ ಮಾಡಿದ್ರು ಅವರು June 28 ಬರ್ಬೋದು ನಮ್ಮ ಹತ್ರ. ಈ ಭಾಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ತೇರ್ಗಡೆ ಆಗಲಿ ಕನ್ನಡದವರು ಅಂತೇಳಿ ಈ ತರಬೇತಿ ಹೇಳ್ಕೊಂಡಿದ್ದೀವಿ. ಯಾಕಂದರೆ ಬ್ಯಾಂಕ್ಗಳಲ್ಲಿ ಕೆಲವೊಂದು ಭಾಷೆ ಸಮಸ್ಯೆ ಆಗ್ತದೆ, ಬೇರೆ ರಾಜ್ಯದವರು ಬಂದು ಸೆಲೆಕ್ಟಾಗಿ ಆಯ್ಕೆ ಆಗಿದ್ದರು. ಅಲ್ಲಿ ಕೃಷಿಕರಿಗೆ ಏನಪ್ಪ ಭಾಳಷ್ಟು ಸ್ವಲ್ಪ ಅಸ್ತವ್ಯಸ್ತ ಆಗ್ತಿರ್ತಾರೆ. ಅದಕ್ಕೆ ನಮ್ಮ ಭಾಗದವರಿಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಬಲ್ಲವರಿಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆದರೆ ಯಾವುದೇ ಥರ ಸಮಸ್ಯೆ. ರಾಜ್ಯ ಸರ್ಕಾರದ ದುಂದುವೆಚ್ಚ ಖಂಡಿಸಿ ವೀರನಾರಿ ಕಿತ್ತೂರು ಚೆನ್ನಮ್ಮ ಮಹಿಳಾ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಯಿತು. ರಾಜ್ಯ ಸರ್ಕಾರವು ಮಾಡುತ್ತಿರುವ ದುಂದುವೆಚ್ಚವನ್ನ ವಿರೋಧಿಸಿ ಕಿತ್ತೂರು ಚೆನ್ನಮ್ಮ ಮಹಿಳಾ ಸಂಘಟನೆ ಕಲಬುರಗಿಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ಕಲ್ ಬಳಿ ಪ್ರತಿಭಟಿಸಿತು. ಈ ವೇಳೆ ಸಂಘಟನೆಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಕಿಡಿಕಾರಿ ಘೋಷಣೆ ಕೂಗಿದರು. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಹಳ್ಳಿ ವಾಸ್ತವ್ಯ ಅಂತೇಳಿ ಏನು ಡೋಂಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕಲಬುರಗಿ ಅಂತಲ್ಲ, ಇಡೀ ಕರ್ನಾಟಕದ ಜನರು ಏನು ಹುಚ್ಚಲ್ಲ. ತಾವು ಈ ಮಾಡ್ತಾ ಇರೋ ಈ ನಾಟಕ ಪ್ರತಿಯೊಬ್ಬರ ಜನತೆಗೆ ಗೊತ್ತಾಗ್ತಾ ಇದೆ. ತಾವು ಒಂದು ಸರ್ತಿ ಬಂದು ಹೋಗೋದ್ರಿಂದ ಕೋಟಿಗಟ್ಟಲೆ ವೆಚ್ಚ ಆಗ್ತಾ ಇದೆ. ಕುಮಾರಸ್ವಾಮಿ ಅವರೇ, ತಮಗೇನಾದರೂ ಈ ರಾಜ್ಯದ ಜನರ ಮೇಲೆ ರೈತರ ಮೇಲೆ ತಮಗೇನಾದರೂ ಅಭಿಮಾನ ಇತ್ತು ಅಂತಂದರೆ ತಾವು ತಿಂಗಳಿಗೆ 2 ಹಳ್ಳಿಗಳನ್ನು ತಮ್ಮ ರಾಜ್ಯ ಸರ್ಕಾರದ ದತ್ತು ಪಡೆದು ತಾವು ಹೋಗ್ಬರೋಂಥ ಖರ್ಚು ಏನಾಗ್ತದೆ ಕೋಟಿಗಟ್ಟಲೆ ಆ ಹಳ್ಳಿಗೆ ಏನಾದರೂ ಕೊಟ್ಟಿದ್ದೇ ಆಯಿತು ಅಂತಂದರೆ ಅಲ್ಲಿ ಇದ್ದಂಥ ಬೇಸಿಕ್ ಏನು ನ್ಯೂಸ್ಗಳಿದ್ದಾವೆ ಅವೆಲ್ಲ ಕೆಲಸಗಳು ಆಗ್ಬೋದು. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ತಾವು ಹೇಳ್ತಾ ಇದ್ರಿ, ಉತ್ತರ ಕರ್ನಾಟಕದವರು ಹೈದರಾಬಾದ್ ಕರ್ನಾಟಕದವರು ಯಾವುದೇ ರೀತಿಯಾಗಿ ನಮಗೆ ಓಟ್ಗಳನ್ನು ಮತಗಳನ್ನು ಹಾಕಿಲ್ಲ, ಯಾವ ಪುರುಷಾರ್ಥಕ್ಕಾಗಿ ಅವರು ಅಭಿವೃದ್ಧಿಯನ್ನು ಕೇಳ್ತಾರೆ ಅಂತ ತಾವು ಒಂದು ಎಲ್ಲೋ ಒಂದು ಕಡೆ ಮಾತಾಡಿದ್ರಿ. ತಾವುಗಳು ಕೂಡ ಯಾವ ಪುರುಷಾರ್ಥಕ್ಕಾಗಿ ಈ ಕಡೆ ಹೈದರಾಬಾದ್ ಕರ್ನಾಟಕಕ್ಕೆ ಫಸ್ಟ್ ಟೈಮ್ ತಾವು ಹಳ್ಳಿ ವಾಸ್ತವ್ಯನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಇದು ಏನು ತಾವು ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ನಾವು ಖಂಡಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ತಾವೇನಾದರೂ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿದೆ, ತಾವು ಇವತ್ತಿನ ದಿವಸ ರಾಯಚೂರಲ್ಲಿ ಏನೋ ಒಂದು ಪ್ರೆಸ್ ಮೀಟ್ ಮಾಡಿದ್ರಿ ಏನಂತಂದರೆ ನನ್ನ ಖರ್ಚು ಮಾತ್ರ ಜಾಸ್ತಿ ಇಲ್ಲ. ಏನಿದೆ ಅಂತಂದರೆ ಬರೀ ಒಂದು ದಿಮ್ಮು ಮತ್ತು ಹಾಸಿಗೆ, ಆದರೆ ಏನು ಉಳಿದ ಖರ್ಚು ಇದೆ ಅದೆಲ್ಲ ಇಲಾಖೆಗಳು ಮಾಡ್ತಿದ್ದಾವೆ ಅಂತ. ಆದರೆ ಇಲಾಖೆಗಳ ಖರ್ಚು ಎಲ್ಲಿಂದ ದುಡ್ಡು ಬಂತು? ಅದು ಕೂಡ ಜನರ ಒಂದು ತೆರಿಗೆ ಹಣ, ಅದು ಅದನ್ನು ಜನರಿಗೆ ಹೋಗಬೇಕೇ ವಿನಃ ಯಾವುದೇ ರೀತಿ ಐಷಾರಾಮದ ಕಾರ್ಯಕ್ರಮಗಳಿಗೆ ಹೋಗಬಾರ್ದು. ಮೊನ್ನೆ ತಾವು ಹೆರೂರಿಗೆ ಬರಬೇಕಾಗಿತ್ತು, ಅಲ್ಲಿ ಬಂದಿಲ್ಲ, ಅಲ್ಲಿ ತಮ್ಮ ಕಾರ್ಯಕ್ರಮನೂ ಕ್ಯಾನ್ಸಲ್ ಆಯಿತು. ಸುಮಾರು ಏನಿಲ್ಲ ಅಂತಂದರೆ 50 ಲಕ್ಷಗಟ್ಟಲೆನೂ ಅಲ್ಲಿದ್ದಂಥ ಕಾರ್ಯ ಅಲ್ಲಿಂದು ಒಂದು ಬರೀ ಟೆಂಟಿಂದ 30 ಲಕ್ಷ ಊಟದ್ದು ಅದಿದೆ ಕೂಡಿಸಿ ಒಂದು 50 ಲಕ್ಷ ತೆರಿಗೆ ಹಣ ದುಡ್ಡು ವೆಚ್ಚ ಆಗ್ತಾ ಇದೆ. ತಾವೇನಾದರೂ ಇದೇ ಖರ್ಚನ್ನು ಇಟ್ಕೊಂಡು ಕಲಬುರಗಿ ಜಿಲ್ಲೆಗೆ ಈ ಕಾರ್ಯಕ್ರಮನ ವಾಸ್ತವ್ಯವನ್ನು ತಾವು ಹಳ್ಳಿ ವಾಸ್ತವ್ಯ ಅಂತ ಕಲಬುರಗಿ ಬಂದಿದ್ದೇ ಆಯಿತು ಅಂತಂದರೆ ನಾವು ತಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ. ಮಹಾನಗರ ಪಾಲಿಕೆ ಅಧಿಕಾರಿಯನ್ನು ಬ್ಯಾಟ್ನಿಂದ ಥಳಿತ, ಮಧ್ಯಪ್ರದೇಶದಲ್ಲಿ ಬಿಜೆಪಿ ಮುಖಂಡ ಪುತ್ರನ ಗುಂಡಾವರ್ತನೆ.
ಅತಿಕ್ರಮಣದ ಬಗ್ಗೆ ಪರಿಶೀಲನೆಗೆ ತೆರಳಿದ್ದ ಪಾಲಿಕೆ ಅಧಿಕಾರಿಯನ್ನು ಬ್ಯಾಟ್ನಿಂದ ಇಗ್ಗಾಮುಗ್ಗ ಥಳಿಸಿದ ಘಟನೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಿದೆ. ಬಿಜೆಪಿ ಮುಖಂಡ ಕೈಲಾಶ್ ವಿಜಯ್ ವರ್ಗೀಯ ಎಂಬುವ ಪುತ್ರ ಆಕಾಶ್ ಎಂಬಾತ ಬ್ಯಾಟ್ನಿಂದ ಅಧಿಕಾರಿಯ ಮೇಲೆ ಹಲ್ಲೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ. ಪುಲ್ವಾಮಾದಲ್ಲಿ ಎನ್ಕೌಂಟರ್, ಓರ್ವ ಉಗ್ರನನ್ನು ಹೊಡೆದುರುಳಿಸಿದ ಭದ್ರತಾ ಪಡೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿನ ತ್ರಾಲ್ ಸೆಕ್ಟರ್ನಲ್ಲಿ ಭದ್ರತಾ ಪಡೆ ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ಮುಂದುವರೆದಿದೆ. ಓರ್ವ ಭಯೋತ್ಪಾದಕನನ್ನು ಯೋಧರು ಹತ್ಯೆ ಮಾಡಿದ್ದಾರೆ. ಇನ್ನು ಗುಂಡಿನ ಕಾಳಗ ಮುಂದುವರೆದಿದೆ. ಕೆಲ ಉಗ್ರರು ಅಡಗಿರುವ ಶಂಕೆ ವ್ಯಕ್ತವಾಗಿದ್ದು ಶೋಧ ಕಾರ್ಯ ನಡೆದಿದೆ. ಪತ್ರಕರ್ತನ ಮೇಲೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಹಲ್ಲೆ ಮಾಡಿದ ಆರೋಪ ದೂರು ದಾಖಲಾಗಿದೆ. ಬೈಸಿಕಲ್ ಸವಾರಿಗೆ ಅಡ್ಡಿಪಡಿಸಿದ್ದರಿಂದ ತಮ್ಮ ಮೇಲೆ ಹಲ್ಲೆ ನಡೆಸಿರುವ ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಹಾಗೂ ಅವರ ಬಾಡಿಗಾರ್ಡ್ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಕೋರಿ ಖಾಸಗಿ ಟಿವಿ ಸುದ್ದಿವಾಹಿನಿಯ ಪತ್ರಕರ್ತರೊಬ್ಬರು ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಿದ್ದಾರೆ. ಐಪಿಸಿ ಸೆಕ್ಷನ್ 323 ಮಹಾಹಾನಿ, ಐಪಿಸಿ ಸೆಕ್ಷನ್ 392 ದರೋಡೆ ಮತ್ತು ಐಪಿಸಿ ಸೆಕ್ಷನ್ 506 ಅಪರಾಧದ ಉದ್ದೇಶದ ಅಡಿಯಲ್ಲಿ ಮುಂಬೈನ ಅಂಧೇರಿಯ ಮುಖ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟರ್ ಆರ್ಆರ್ ಖಾನ್ ಅವರ ಬಳಿ ಪತ್ರಕರ್ತ ಅಶೋಕ್ ಪಾಂಡೆ ಖಾಸಗಿ ದೂರು ದಾಖಲಿಸಿದ್ದಾರೆ. ಏಪ್ರಿಲ್ 24ರಂದು ಬೆಳಗ್ಗೆ ಈ ಘಟನೆ ನಡೆದಿದೆ. ಪತ್ರಕರ್ತ ಪಾಂಡೆ ಕಾರಿನಲ್ಲಿ ಹೋಗುತ್ತಿರಬೇಕಾದರೆ ಅಂಗರಕ್ಷಕರೊಂದಿಗೆ ಬೈಸಿಕಲ್ನಲ್ಲಿ ಬರುತ್ತಿದ್ದ ಸಲ್ಮಾನ್ ಖಾನ್ ನೋಡಿದ ತಕ್ಷಣ ಅಂಗರಕ್ಷಕರ ಒಪ್ಪಿಗೆ ಪಡೆದು ವಿಡಿಯೋ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದಾರೆ. ಇದರಿಂದ ಕ್ರೋಧಗೊಂಡ ಸಲ್ಮಾನ್ ಖಾನ್ ಹಾಗೂ ಅವರ ಅಂಗರಕ್ಷಕರು ತಮ್ಮ ಕಾರ್ ಬಳಿ ಬಂದು ಹಲ್ಲೆ ನಡೆಸಿದ್ದಾರೆ ಎಂದು ಪಾಂಡೆ ಆರೋಪಿಸಿದ್ದಾರೆ. ಸಲ್ಮಾನ್ ಖಾನ್ ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಲ್ಲದೆ ತಮ್ಮ ಬಳಿ ಇದ್ದ ಮೊಬೈಲ್ ಫೋನ್ ಕಿತ್ತುಕೊಂಡು ಹೋಗಿದ್ದಾರೆ. ಮೂವರು ಸೇರಿ ಮನ ಬಂದಂತೆ ಹಲ್ಲೆ ನಡೆಸಿ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ಆಪಾದಿಸಿದ್ದಾರೆ. ಹಾಂ ಜಿ, ಉನ್ಕೆ ಅಗೇನ್ಸ್ಟ್ ಮೇ ಕ್ರಿಮಿನಲ್ ಕಂಪ್ಲೇಂಟ್ ಫೈಲ್ ಹುಯಿ ಹೈ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂಧೇರಿ ಕೋರ್ಟ್ ಮೇ ರಾಬರಿ ಕಾ ಅಸಾಲ್ಟ್ ಕರ್ನೆ ಕಾ ಔರ್ ಧಮಕಿ ದೇನೆ ಕಾ ಮಾಮಲಾ ದರ್ಜ್ ಹುಆ ಹೈ. ಇನ್ಫ್ಯಾಕ್ಟ್ 24 ಏಪ್ರಿಲ್ 2019 ಕೋ ಹಮಾರಾ ಏಕ್ ಕ್ಲೈಂಟ್ ಜೊ ಸೀನಿಯರ್ ಜರ್ನಲಿಸ್ಟ್ ಹೈ ಉನ್ಕೆ ಊಪರ್ ಇನ್ಹೋನೇ ಅಟ್ಯಾಕ್ ಕಿಯಾ ಥಾ, ನಾ ಸಿರ್ಫ ಅಟ್ಯಾಕ್ ಕಿಯಾ ಥಾ ಬಲ್ಕಿ ಉನ್ಕಾ ಮೊಬೈಲ್ ಛೀನ್ ಲಿಯಾ ಥಾ, ಮೊಬೈಲ್ ಛೀನ್ ಕೇ ಉನ್ಕೆ ಡಾಟಾ ಡಿಲೀಟ್ ಕಿಯೇ ಥೇ, ಉನ್ಕೆ ಊಪರ್ ಹಮಲಾ ಭೀ ಕಿಯಾ ಥಾ, ಅಬ್ಯೂಸ್ ಕಿಯಾ ಥಾ. ಉಸ್ಕೆ ಬಾದ್ ಹಮಾರೇ ಕ್ಲೈಂಟ್ ನೇ ಡಿಎನ್ ನಗರ್ ಪೊಲೀಸ್ ಸ್ಟೇಷನ್ ಮೇ ಕಂಪ್ಲೇಂಟ್ ಕರಿ ಥೀ, ರಿಟನ್ ಕಂಪ್ಲೇಂಟ್ ಕೀ ಥೀ, ಜಿಸ್ಕಾ ಪೊಲೀಸ್ ನೇ ಕೋಯಿ ಪ್ರಾಪರ್ ಕಾಗ್ನಿಜೆನ್ಸ್ ನಹೀ ಲಿಯಾ. ಉಸ್ಕಿ ವಜಹ ಸೇ ಹಮಾರೇ ಕೋರ್ಟ್ ಹಮಾರೇ ಕ್ಲೈಂಟ್ ಕೋ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕಾ ದರ್ವಾಜಾ ಖಟಕಾನಾ ಪಡಾ.